ನಮಸ್ತೆ ವೀಕ್ಷಕರೇ, ಜಲ್ಲಿಕಟ್ಟು ವರ್ಷಸ್ ಕಂಬಳ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತು ಜಲ್ಲಿಕಟ್ಟು ಮತ್ತು ಕಂಬಳ ಅಂತಕ್ಕಂಥದ್ದು ಯಾಕೆ ಇಲ್ಲಿ ಪ್ರತಿಸ್ಪರ್ಧೆಗಳು ಆಗುತ್ತೆ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಒಂದು ಪುಟ್ಟ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥ ವಿಶೇಷ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಂಬಂಧಪಟ್ಟಂತೆ ಅತಿಥಿಗಳು ಕೂಡ ಭಾಗವಹಿಸ್ತಾರೆ, ತಮ್ಮದೇ ಆದಂಥ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಬರೀ ಇವತ್ತು ಜಲ್ಲಿಕಟ್ಟು ಯಾಕೆ ದೇಶದಾದ್ಯಂತ ಚರ್ಚಾ ಗ್ರಾಸವಾಗ್ತಾ ಇದೆ ಮತ್ತು ಕಂಬಳ ಯಾಕೆ ದೇಶದಾದ್ಯಂತ ಚರ್ಚಾ ಗ್ರಾಸವಾಗುವಲ್ಲಿ ವಿಫಲವಾಗ್ತದೆ, ಕರ್ನಾಟಕ ಮತ್ತು ತಮಿಳುನಾಡಿನ ಒಂದೇ ಸಂಪ್ರದಾಯದಂತೆ ಅಥವಾ ಒಂದೇ ರೀತಿಯ ಒಂದು ಸಾಂಪ್ರದಾಯಿಕ ಕ್ರಿಯಾವಿಧಿ ಜೊತೆಗೆ ಕ್ರೀಡೆ ಏನಿದೆ ಆ ಎರಡಕ್ಕೂ ಕೂಡ ಇಲ್ಲಿ ಇಬ್ಬಗೆಯ ನೀತಿ ಇಬ್ಬಗೆಯ ಧೋರಣೆ ಕೇಂದ್ರ ಸರ್ಕಾರದಿಂದ ಅಥವಾ ಸುಪ್ರೀಂ ಕೋರ್ಟ್ನಿಂದ ನಡೆಯುತ್ತೇನೋ ಅಂತಕ್ಕಂಥ ವಿಶೇಷವಾದಂಥ ಒಂದು ಕುತೂಹಲ ಇಲ್ಲಿ ಸೃಷ್ಟಿಯಾಗ್ತಾ ಇದೆ. ಜೊತೆಗೆ ಇದಕ್ಕೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಕೇಂದ್ರ ಸರ್ಕಾರವಾಗಿರ್ಬೋದು, ಇಬ್ಬಗೆಯ ನೀತಿಯ ಪ್ರತಿಸ್ಪಂದನೆಯನ್ನು ಎರಡು ರಾಜ್ಯಗಳಿಗೆ ಸ್ವತಃ ಕೊಡ್ತಾ ಇದೆಯೇನೋ ಅಂತಕ್ಕಂಥ ಚರ್ಚೆಗಳು ಈಗ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಈ ನೆಲೆಗಟ್ಟಿನಲ್ಲಿ ಒಂದಷ್ಟು ವಿಶೇಷವಾದಂಥ ಪ್ರಯತ್ನವನ್ನು ವಿಶೇಷವಾದಂಥ ವಿಚಾರಗಳನ್ನು ಹೊರಹೊಮ್ಮಿಸ್ತಕ್ಕಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡೋಣ. ಏನು ಇವತ್ತು ಜಲ್ಲಿಕಟ್ಟು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಈ ಒಂದು ಏನು ತಮಿಳುನಾಡಿನ ಮುಖ್ಯಮಂತ್ರಿಗಳು ಮೋದಿಯವರ ಒಂದು ಭೇಟಿಯನ್ನು ಮಾಡ್ತಕ್ಕಂಥದ್ದು, ತಮಿಳುನಾಡಲ್ಲಿ ಏನು ಅಗಾಧವಾದಂಥ ಪ್ರತಿಭಟನೆ ದಿನದಿಂದ ದಿನಕ್ಕೆ ರಂಗೇರ್ತಾ ಹೋಗ್ತದೆ, ಈ ರಂಗೇರ್ತಕ್ಕಂಥ ಪ್ರತಿಭಟನೆಯ ಕುರಿತಂತೆ ಮೋದಿಯವರ ಅಥವಾ ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಿಂದ ಈ ಬಗ್ಗೆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುವಲ್ಲಿ ತಮ್ಮ ಚಿಂತನೆಗಳನ್ನು ಅವರ ಮುಂದೆ ಪ್ರಸ್ತಾಪ ಮಾಡುವಲ್ಲಿ ತಮಿಳರು ಯಶಸ್ವಿ ಆಗ್ತಾರೆ, ತಮಿಳುನಾಡಿನ ರಾಜಕಾರಣಿಗಳು ಯಶಸ್ವಿ ಆಗ್ತಾರೆ, ತಮಿಳುನಾಡು ಸರ್ಕಾರ ಯಶಸ್ವಿ ಆಗುತ್ತೆ. ಇಂತಹ ನೆಲೆಗಟ್ಟಿನಲ್ಲಿ ಕರ್ನಾಟಕದ ಕೂಡ ಈ ಥರದ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಹೋದಾಗ ಅಥವಾ ಕರ್ನಾಟಕದ ಮುಖ್ಯಮಂತ್ರಿಗಳು ಪತ್ರ ಬರೆದಾಗ ಕೇಂದ್ರ ಸರ್ಕಾರದ ಪ್ರತಿಸ್ಪಂದನೆ ಹೇಗಿತ್ತು ಅನ್ನುವ ನೆಲೆಗಟ್ಟಿನಲ್ಲಿ ಇವತ್ತು ಚರ್ಚೆಗಳು ಆಗ್ತಾ ಇದೆ. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಸ್ಫೋಟಕವಾಗಿ ಒಂದು ಗುಡುಗಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ಈ ಬಗೆಯ ನೀತಿಯನ್ನು ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಮಾಡ್ತಾ ಇದ್ದಾರೆ ಅನ್ನುವ ನೆಲೆಗಟ್ಟಿನಲ್ಲಿ ಒಂದು ತಮ್ಮದೇ ಆದಂಥ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹೇಳಿಕೆಯ ನೆಲೆಗಟ್ಟಿನಲ್ಲಿ ಒಂದು ಈಗಾಗಲೇ ಕರ್ನಾಟಕದಾದ್ಯಂತ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಕರ್ನಾಟಕದಲ್ಲಿ ಬಿಜೆಪಿಗರು ಅಥವಾ ಒಂದು ನೆಲೆಗಟ್ಟಿನಲ್ಲಿ ಏನು ಚರ್ಚೆ ಆಗ್ತಾ ಈ ಒಂದು ರಾಜಕೀಯವಾದಂಥ ವಾತಾವರಣವನ್ನು ಬಳಸಿಕೊಳ್ತಕ್ಕಂಥ ನೆಲೆಗಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನೀವು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಈ ದೃಶ್ಯಾವಳಿಗಳಲ್ಲಿ ಒಂದಷ್ಟು ವಿಶೇಷವಾಗಿ ಇವತ್ತು ಏನು ತಮಿಳುನಾಡು ರಾಜ್ಯದಾದ್ಯಂತ ಪ್ರತಿಭಟನೆಗಳು ಸಾಕಷ್ಟು ದಿನದಿಂದ ದಿನಕ್ಕೆ ಒಂದು ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಈ ಒಂದು ತಮಿಳುನಾಡಿನ ಕ್ರಾಂತಿಕಾರಕ ಬದಲಾವಣೆಗಳು, ತಮಿಳುನಾಡಿನ ಈ ಒಂದು ಅಟ್ಯಾಚ್ಮೆಂಟ್ ಏನಿತ್ತು ಸಾಂಪ್ರದಾಯಿಕ ಅಥವಾ ಅಲ್ಲಿಯ ಕ್ರಿಯಾವಿಧಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಜಲ್ಲಿಕಟ್ಟು ಒಂದು ಕ್ರಿಯಾವಿಧಿ ಅಥವಾ ಸಾಂಪ್ರದಾಯಿಕ ಅವರ ಕ್ರೀಡೆ ಏನಿತ್ತು, ಇದು ನಮಗೆ ಹುಟ್ಟುತ್ತಾ ನಾವು ಇದರೊಟ್ಟಿಗೆ ಬೆಳೆದವರು, ಇದನ್ನು ನಾವು ಬಿಟ್ಟು ಮಾಡಲಿಕ್ಕೆ ಸಾಧ್ಯವಾದಂಥ ಪರಿಸ್ಥಿತಿ ಇಲ್ಲ ಅನ್ನುವ ನೆಲೆಗಟ್ಟಿನಲ್ಲಿ ಕ್ರಾಂತಿಕಾರಕ ಚಳವಳಿಗಳು ದಿನದಿಂದ ದಿನಕ್ಕೆ ಆಗ್ತದೆ. ಇದಕ್ಕೆ ಸ್ವತಃ ಕೇಂದ್ರ ಸರ್ಕಾರ ಮತ್ತು ಮೋದಿಯವರು ಕೂಡ ಎಲ್ಲೋ ಒಂದು ರೀತಿಯಾಗಿ ಇದು ಅನಿವಾರ್ಯ ಒಪ್ಪಿಗೆಯನ್ನು ಕೊಡಬೇಕು ಅಂತಕ್ಕಂಥ ಅನಿವಾರ್ಯತೆಗೆ ಸಿಲುಕ್ತಾ ಇದ್ದಾರಾ ಅಥವಾ ರಾಜಕೀಯ ಲಾಭಕ್ಕಾಗಿ ಈ ಒಂದು ಜಲ್ಲಿಕಟ್ಟು ಸಮಸ್ಯೆಗೆ ಒಂದು ಪ್ರತಿಸ್ಪಂದನೆಯನ್ನು ಕೊಡ್ತಾ ಇದ್ದಾರಾ, ಸುಗ್ರೀವಾಜ್ಞೆಗೆ ಯೋಚನೆಯನ್ನು ಮಾಡ್ತಾ ಇದ್ದಾರಾ, ಆ ಬಗ್ಗೆ ಭರವಸೆಯನ್ನು ಕೊಡ್ತಾ ಇದ್ದಾರಾ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಈ ಒಂದು ವಿಶೇಷವಾದಂಥ ಚರ್ಚೆಗೆ ಒಳಪಡ್ತಕ್ಕಂಥದ್ದು ಜಲ್ಲಿಕಟ್ಟು ವಿವಾದ. ಈ ನಿಟ್ಟಿನಲ್ಲಿ ಕರಾವಳಿಯಲ್ಲೂ ಕೂಡ ಸಾಕಷ್ಟು ಇವತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಕೇಂದ್ರ ಸರ್ಕಾರದ ಒಂದು ಭಾಗವಾಗಿ ಇಲ್ಲಿಯ ಸಂಸದರಿದ್ದಾರೆ, ಇಲ್ಲಿಯ ಖ್ಯಾತ ಬಿಜೆಪಿಯ ನಾಯಕರಿದ್ದಾರೆ, ಇವರೆಲ್ಲರೂ ಇದ್ದರೂ ಕೂಡ ಈ ಒಂದು ಜಲ್ಲಿಕಟ್ಟು ವಿವಾದಕ್ಕೆ ಏನು ಒಂದು ಸಿಕ್ಕ ಪ್ರತಿಸ್ಪಂದನೆ ಕೇಂದ್ರ ಸರ್ಕಾರದಿಂದ ಇದೆ, ಇಂತಹ ಒಂದು ಪ್ರತಿಸ್ಪಂದನೆಯನ್ನು ಕಂಬಳದ ವಿಷಯದ ಕುರಿತಂತೆ ಪಡೆಯುವಲ್ಲಿ ವಿಫಲರಾಗ್ತಾರೆ. ಹಾಗಿದ್ದರೆ ಬಿಜೆಪಿಯವರು ನಿಜವಾಗಿಯೂ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಗರು ಅಥವಾ ಈ ವಲಯದ ನಾಯಕರು ಒಂದು ತಮಿಳುನಾಡಿನ ಒಂದು ರಾಜಕಾರಣದ ಪ್ರಭಾವದಂತೆ ತಮ್ಮದೇ ಆದಂಥ ಪಕ್ಷ, ತಮ್ಮದೇ ಆದಂಥ ಮಂತ್ರಿಗಳು, ತಮ್ಮದೇ ಆದಂಥ ನಾಯಕರುಗಳಿಗೆ ತಲುಪಿಸುವಲ್ಲಿ ವಿಫಲರಾಗ್ತಾರೆ. ಇಲ್ಲಿಯ ಭಾವನಾತ್ಮಕವಾದಂಥ ಕ್ರೀಡೆಯನ್ನು ಒಂದು ಮನತಟ್ಟು ಮಾಡುವಲ್ಲಿ ವಿಫಲರಾಗ್ತಾರೆ, ಆ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದಿಲ್ಲ ಅಂತಕ್ಕಂಥ ಆರೋಪಗಳು ಮತ್ತೊಂದೆಡೆ. ಸೊ ಈ ಆರೋಪಗಳು ಮತ್ತು ತಮಿಳುನಾಡಿನ ಇವತ್ತು ಪ್ರತಿಸ್ಪಂದನೆ ಏನಿದೆ ತಮಿಳುನಾಡು ಜಲ್ಲಿಕಟ್ಟಿಗೆ, ಈ ಎರಡೂ ವಿಚಾರಗಳನ್ನು ಇಟ್ಟುಕೊಂಡು ನಮ್ಮೊಟ್ಟಿಗೆ ವಿಶೇಷವಾಗಿ ಗಣ್ಯರೊಬ್ಬರು ಈ ಎರಡು ವಿಚಾರಗಳನ್ನು ಯಾವ ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ
ಒಮ್ಮೆ ನಾವು ಗಮನವನ್ನ ಹರಿಸ್ತಾ ಹೋದ್ರೆ ಈಗಾಗಲೇ ಕಳೆದ 2-3 ವರ್ಷಗಳಿಂದ ಏನೋ ಒಂದು ಸರ್ಕಾರೇತರ ಸಂಸ್ಥೆ ಅಥವಾ ಸಾಮಾಜಿಕ ಸಂಘಟನೆ ಒಂದು ಕಂಬಳವನ್ನು ನಿಷೇಧ ಮಾಡುವಲ್ಲಿ ಸರ್ಕಾರ ಒಂದು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಅಥವಾ ಅದನ್ನು ನಿಷೇಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಶಸ್ಸಾಗ್ತಕ್ಕಂಥದ್ದು ಆ ಒಂದು ಸಂಸ್ಥೆಗೂ ಕೂಡ ಸಾಕಷ್ಟು ಗೋಮಾಂಸ ಮತ್ತೊಂದು ಮಗದೊಂದು ಹಿನ್ನೆಲೆಯಲ್ಲಿ ಆರೋಪಗಳನ್ನು ಬರ್ತಕ್ಕಂಥದ್ದು. ಆದರೂ ಈ ಎಲ್ಲ ಆರೋಪಗಳನ್ನು ಬದಿಗೊತ್ತಿ ಒಂದು ಕಂಬಳ ನಿಷೇಧ ಆಗ್ತದೆ. ಇದೇ ರೀತಿಯಾಗಿ ಜಲ್ಲಿಕಟ್ಟುವನ್ನು ಕೂಡ ನಿಷೇಧ ಮಾಡ್ತಕ್ಕಂಥ ತುಂಬ ಹಿಂದೆಯೇ ಕೂಡ ಇದಾಗ್ತಕ್ಕಂಥದ್ದು. ಆದರೆ ಪಟ್ಟು ಬಿಡದೆ ಅಲ್ಲಿಯ ಒಂದು ಏನು ಚಳುವಳಿಗೆ ಆಗ್ತದೆ, ಸಾಕಷ್ಟು ಈ ಬಗ್ಗೆ ಪ್ರತಿಭಟನೆಗಳಾಗ್ತದೆ. ಒಂದು ಆ ಪ್ರತಿಭಟನೆ ಕ್ರಾಂತಿಕಾರಕವಾಗಿ ಅಥವಾ ಹತ್ಯೆಗಳಾಗ್ತಕ್ಕಂಥದ್ದು ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಸ್ವತಃ ಅಲ್ಲಿಯ ಮುಖ್ಯಮಂತ್ರಿಗಳು ಮೋದಿಯವರ ಮೇಲೆ ಒತ್ತಡವನ್ನು ಹೇರ್ತಕ್ಕಂಥದ್ದು, ಇದೆಲ್ಲವನ್ನು ಗಮನಿಸಿದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಇಷ್ಟೊಂದು ಕಂಬಳಕ್ಕೆ ಬೇಡಿಕೆ ಇದ್ದರೂ ಕೂಡ, ಕಂಬಳದ ವಿಷಯವಾಗಿ ಸಾಕಷ್ಟು ಭಾವನಾತ್ಮಕವಾದಂಥ ವಿಚಾರವಿದ್ದರೂ ಕೂಡ ಇಲ್ಲಿಯ ಜನಪ್ರತಿನಿಧಿಗಳು ಅಥವಾ ಅದೇ ಕೇಂದ್ರ ಸರ್ಕಾರದ ಭಾಗವಾಗಿರ್ತಕ್ಕಂಥ ನಾಯಕರುಗಳು ಇದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ವೇ ಅಂತಕ್ಕಂಥದ್ದು. ಈ ಎರಡೂ ವಿಚಾರಗಳನ್ನು ನೇರವಾಗಿ ಭಿನ್ನ ಭಿನ್ನ ಒಂದು ದೃಷ್ಟಿಕೋನಗಳಲ್ಲಿ ನೋಡ್ತಕ್ಕಂಥ ಸಂದರ್ಭಕ್ಕೆ ಇವತ್ತು ಕರ್ನಾಟಕದ ರಾಜಕಾರಣಿಗಳು ಕೇಂದ್ರ ಸರ್ಕಾರದ ಮೇಲೆ, ಅದು BJP ಅಥವಾ ಕಾಂಗ್ರೆಸ್, ಇಬ್ಬರೂ ಕೂಡ ಎಷ್ಟು ಪ್ರಭಾವಶಾಲಿಯಾಗಿ ತಮ್ಮ ಒತ್ತಡವನ್ನು ಹಾಕುವಲ್ಲಿ ಯಶಸ್ಸಾಗ್ತಾರೆ ಮತ್ತು ತಮ್ಮ ಒಂದು ವೆಯಿಟೇಜನ್ನು ಕಾಪಾಡಿಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಮ್ಮೊಮ್ಮೆ ಆರೋಪಕ್ಕೆ ಒಳಗಾಗ್ತಕ್ಕಂಥದ್ದು. ಈ ನೆಲೆಗಟ್ಟಿನಲ್ಲಿ ವಿಶೇಷವಾಗಿ ಮೋದಿಯವರ ವಿರುದ್ಧ ಇವತ್ತು ಕನ್ನಡ ಪರ ಸಂಘಟನೆಗಳಿರ್ಬೋದು, ಈ ಒಂದು ಕರ್ನಾಟಕದ ಅಭಿಮಾನಿ ಏನು ಸಂಘಟನೆಗಳಿರ್ಬೋದು, ಅದೆಲ್ಲವೂ ಕೂಡ ಈ ಬಗ್ಗೆ ನೀತಿಯನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕಾವೇರಿ ವಿಷಯಕ್ಕೆ ಇರ್ಬೋದು, ಮತ್ತಿತರ ಬೇರೆ ಬೇರೆ ವಿಚಾರಗಳಿಗೆ ಇರ್ಬೋದು, ಆ ತಮಿಳುನಾಡಿಗೆ ಸಿಗ್ತಕ್ಕಂಥ ಪ್ರತಿ ಯಾವುದೇ ಸಮಸ್ಯೆಗಳು ತಮಿಳುನಾಡಿಗೆ ಸಿಗ್ತಕ್ಕಂಥ ಒಂದು ಪ್ರತಿಸ್ಪಂದನೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಗ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಮತ್ತೆ ಮತ್ತೆ ಕೇಳಿಬರ್ತಾ ಇದೆ. ಇದೇ ವಿವಾದ, ಇದೇ ರೀತಿಯಾದಂಥ ಆರೋಪ ಈಗ ಜಲ್ಲಿಕಟ್ಟು ವಿವಾದದಲ್ಲಿ ಕೂಡ ಕೇಳಿಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ರಾಜಕೀಯವಾಗಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಅಥವಾ ರಾಜಕೀಯ ಲಾಭವನ್ನು ಪಡೆದುಕೊಳ್ಳಲು ಮುಂದಿನ ಲೋಕಸಭಾ ಚುನಾವಣೆ ಅಥವಾ ವಿಧಾನಸಭೆ ಚುನಾವಣೆ ಅಥವಾ ಹೀಗೆ ಒಟ್ಟು ರಾಜಕೀಯ ಲಾಭಕ್ಕಾಗಿ ಅಲ್ಲಿಯ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ಪ್ರತಿಸ್ಪಂದನೆಯನ್ನು ನೀಡ್ತಾ ಇದೆಯೋ ಅಥವಾ ನಿಜಕ್ಕೂ ಎಲ್ಲ ರಾಜ್ಯಗಳಿಂದ ಒಂದೇ ದೃಷ್ಟಿಕೋನದಲ್ಲಿ ನೀಡ್ತಾ ಇದ್ದಾರೆಯೇ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ವಿಮರ್ಶೆಗೆ ಒಳಪಡ್ತಕ್ಕಂಥದ್ದು. ಎನಿವೇ, ಈ ಎರಡೂ ವಿಚಾರಗಳನ್ನು ಇಟ್ಕೊಂಡು ನಮ್ಮೊಟ್ಟಿಗೆ ವಿಶೇಷವಾಗಿ ಚರ್ಚೆಯನ್ನು ಮಾಡೋದಕ್ಕೆ ಗಣ್ಯರು ಕೂಡ ನೆರೆದಿದ್ದಾರೆ. ಬನ್ನಿ, ಗಣ್ಯರನ್ನ ವೆಲ್ಕಮ್ ಮಾಡಿಕೊಂಡು ಅವರೊಟ್ಟಿಗೆ ಈ ಬಗ್ಗೆ ಮಾತುಕತೆಯನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಪ್ರಮುಖವಾಗಿ ಇವತ್ತು ನಮ್ಮೊಟ್ಟಿಗೆ ಜಲ್ಲಿಕಟ್ಟು ವರ್ಸಸ್ ಕಂಬಳ ಅಂತಕ್ಕಂಥ ಈ ಒಂದು ನಿಲೆಗಟ್ಟಿನಲ್ಲಿ ತಮ್ಮದೇ ಆದಂಥ ರಾಜಕೀಯ ದೃಷ್ಟಿಕೋನದಲ್ಲಿ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಶ್ರೀರಾಜ್ ಗುಡಿಯವರು ನಮ್ಮೊಟ್ಟಿಗೆ ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ಅವ್ರನ್ನ ಕಾರ್ಯಕ್ರಮದಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಸರ್, ವಿಶೇಷವಾಗಿ ಇವತ್ತು ಜಲ್ಲಿಕಟ್ಟು ವಿವಾದಕ್ಕೆ ಆದಷ್ಟು ಇಷ್ಟು ಬೇಗನೆ ಒಂದು ಕೇಂದ್ರ ಸರ್ಕಾರದ ಪ್ರತಿಸ್ಪಂದನೆ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ. ಅದನ್ನು ತಾವು ರಾಜಕೀಯವಾಗಿ ನೋಡುವಾಗ ಮತ್ತು ಕರಾವಳಿ ಅಥವಾ ಕರ್ನಾಟಕದ ಕೆಲವು ಸಮಸ್ಯೆಗಳಿಗೆ ಮೋದಿಯವರು ಯಾವಾಗಲೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡಲಿಲ್ಲ. ಈ ಎರಡು ವಿಚಾರಗಳು ಎಲ್ರಿಗೂ ಗೊತ್ತಿದ್ದೇ ಇದೆ, ಇದು ಯಾಕೆ ಹೀಗಾಗುತ್ತೆ ಅಂತಕ್ಕಂಥದ್ದು. ಒಂದು ಮುಖ್ಯವಾಗಿ ನಾವು ಜಲ್ಲಿಕಟ್ಟು ವಿಚಾರವನ್ನು ಸೆಂಟರ್ ಆಗಿ ನೋಡಿಕೊಂಡಂಥ ಸಂದರ್ಭದಲ್ಲಿ, ಓಕೆ ಸರ್, ಅಲ್ಲಿ ಜಯಲಲಿತಾ ನಿಧನ ನಂತರ ಆಗ್ತಾ ಇರುವಂತಹ ಒಂದು ಅತ್ಯಂತ ಪ್ರಮುಖ ಬೆಳವಣಿಗೆ ಇದು. ಮತ್ತು ಆಂಧ್ರ ಮತ್ತು ತಮಿಳುನಾಡು ಇವು ಅಂದರೆ ಹಿಂದಿನ ಅವಿಭಜಿತ ಆಂಧ್ರ ಪ್ರದೇಶದ ಬಗ್ಗೆ ನಾ ಆಂಧ್ರ, ತೆಲಂಗಾಣ ಮತ್ತು ತಮಿಳುನಾಡು ಇವು ಮೂರನ್ನು ಸೇರಿಸಿಕೊಂಡು ನಾವು ನೋಡಿದರೆ ಅಲ್ಲಿ ತಮ್ಮ ಸಾಂಪ್ರದಾಯಿಕ ವಿಚಾರಗಳ ಕುರಿತಾಗಿ ಸಾಕಷ್ಟು ರೀತಿಯ ಒಂದು ಭಾವನಾತ್ಮಕ ಸ್ಪಂದನೆ ಇದೆ. ಮತ್ತು ರಾಜಕೀಯವಾಗಿಯೂ ಕೂಡ ಅದನ್ನು ಅಷ್ಟೇ ಪ್ರಬಲವಾಗಿ ಅದನ್ನು ಬಳಸಿಕೊಳ್ಳುವಂತಹ ಸಾಧ್ಯತೆಗಳು ಹಿಂದಿನಿಂದನೂ ಕೂಡ ಕಂಡು ಬರ್ತಾ ಇದ್ದಾವೆ. ಈಗ ಅಲ್ಲಿನ ಒಬ್ಬ ಹೊಸ ಮುಖ್ಯಮಂತ್ರಿ ಪನ್ನೀರ್ಸೆಲ್ವಂ ಅವ್ರಿಗೆ ಹಿ ಹ್ಯಾಸ್ ಟು ಪ್ರೂವ್ ಹಿಸ್ ಪಾಯಿಂಟ್. ಓಕೆ, ಅಲ್ಲಿ ನಾನು ಕೂಡ ರಾಜ್ಯಕ್ಕೆ ಮಾಡಬಲ್ಲೆ, ಕೆಲಸ ಮಾಡಬಲ್ಲೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿದ್ದಾರೆ ಜಯಲಲಿತಾ ನಂತರ ಯಾರು ಅನ್ನುವಂಥ ಕ್ವಶನ್ ಒಂದು. ಎರಡನೇದಾಗಿ ಸ್ಟಾಲಿನ್ ಅಲ್ಲಿನ ಒಬ್ಬ ಪ್ರತಿಪಕ್ಷದ ಪ್ರಮುಖ ನಾಯಕರು, ಅವರು ಆ ರಾಜ್ಯದ ಪ್ರತಿಪಕ್ಷವಾಗಿರುವಂಥ DMKಯನ್ನು ಈಗ ಅದರ ಕಾರ್ಯಾಧ್ಯಕ್ಷರಾಗಿ ಅದನ್ನು ಲೀಡ್ ಮಾಡ್ತಾ ಇದ್ದಾರೆ. ಅವರೇ ಸ್ವತಃ ಮರೀನಾ ಬೀಚ್ನಲ್ಲಿ ಬಂದು ಕೂಡುವಂಥದ್ದು, ಅದನ್ನು ಕ್ಲೋಸ್ ಮಾಡುವಂಥದ್ದು, ಸೊ ಆ ರೀತಿಯಾದಂಥ ಒಂದು ಘಟನೆಗಳು ನಡೆದಾಗ ಸಹಜವಾಗಿ ವಿರೋಧ ಪಕ್ಷದ ನಾಯಕರೇ ನೇರವಾಗಿ ಧುಮುಕಿದಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಅಲ್ಲಿ ವಾತಾವರಣ ಸಂದರ್ಭ ಇದೆ.
ಅದಲ್ಲದೇ ಅಂಬುಮಣಿ ರಾಮದಾಸ್ ಇರಬಹುದು, ಬೇರೆ ಎಲ್ಲ ಪಕ್ಷಗಳು ಕೂಡ ಸಾಕಷ್ಟು ತಮ್ಮದೇ ಆದಂತಹ ಒಂದು ನಿಲುವನ್ನ ಪ್ರಕಟಿಸಿದ್ವು ಮತ್ತು ಅದಕ್ಕೆ ಪೂರಕವಾಗಿಯೂ ಕೂಡ ಆ ರೀತಿಯಾದಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು. ನಿನ್ನೆ ದಿವಸ ಚೆನ್ನೈನಲ್ಲಿ ನಾವು ಅದನ್ನು ನೋಡೋದಾದ್ರೆ ಅಲ್ಲಿ ಬಂದಂತ ಪ್ರತಿಕ್ರಿಯೆ, ಜಲ್ಲಿಕಟ್ಟುವಿಗೆ ಬಂದಂತ ಪ್ರತಿಕ್ರಿಯೆಯನ್ನು ನೋಡಿದ್ರಂತಹ ಸಂದರ್ಭದಲ್ಲಿ ಬಹಳ ಒಂದು ರಾಜಕೀಯವಾಗಿ ಒಂದು ತಿರು ಕೊಡುವಂತಹ ಒಂದು ವಾತಾವರಣ ಅಲ್ಲಿನೇ ಸೃಷ್ಟಿಯಾದಂತಹ ಸಂದರ್ಭ. ಇದು ಒಂದು ಪಾರ್ಟ್. ಎರಡನೇದು, ಅಲ್ಲಿನ ಮುಖ್ಯಮಂತ್ರಿಯವರು ಸ್ವತಃ ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರಧಾನಮಂತ್ರಿಯವರಿಗೆ ಈ ವಿಚಾರವಾಗಿ ಮಾತನಾಡಿ ಆ ಜಲ್ಲಿಕಟ್ಟುವಿನ ಮೇಲೆ ಆಗಿರುವಂತಹ ನಿಷೇಧ ಕೋರ್ಟ್ ಆದೇಶಗಳ ಕುರಿತಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಪ್ರಧಾನಮಂತ್ರಿಯವರು ಕೂಡ ಇಲ್ಲ ನ್ಯಾಯಾಲಯದಲ್ಲಿ ವಿಚಾರ ಇರೋದ್ರಿಂದ ಸಂದರ್ಭದಲ್ಲಿ ನಾನು ಮಧ್ಯಸ್ಥಿಕೆಯನ್ನು ನೇರವಾಗಿ ವಹಿಸ್ಲಿಕ್ಕೆ ಬರೋದಿಲ್ಲ, ನಾನು ಈ ಸಂದರ್ಭದಲ್ಲಿ ನಿರ್ಣಯವನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥ ಒಂದು ಹೇಳಿಕೆಗಳು ಅದಾದ್ಮೇಲೆ ನಡೆದಂಥ ಎರಡು ಏನು ಅಲ್ಲಿ ಎರಡು ಸುತ್ತಿನ ಮಾತುಕತೆಗಳು ಆಗ್ತವೆ ದೆಹಲಿಯಲ್ಲಿ. ಅಂದರೆ ಒಟ್ಟಾರೆಯಾಗಿ ಒಂದು ಒಂದು ಸಾಂಪ್ರದಾಯಿಕ ಒಂದು ಕ್ರೀಡೆಗೆ ಅಲ್ಲಿ ಒಂದು ರಾಜಕೀಯ ಬಲವಲ್ಲಿ ಬಂದಿದೆ. ಇಲ್ಲಿ ಇರುವಂತಹ ವಿಷಯ ಜಲ್ಲಿಕಟ್ಟು ವರ್ಸಸ್ ಕಂಬಳ ಅನ್ನುವಂಥ ಸಂದರ್ಭದಲ್ಲಿ ಕಂಬಳದ ಕುರಿತಾಗಿ ಏನು ಮಾತುಕತೆಗಳು ಕೇಳಿ ಬಂದವು, ಅದು ಪರಿಸರ ಪ್ರೇಮಿಗಳು ಅಥವಾ ಪ್ರಾಣಿ ಪ್ರಿಯರು ಇವರೆಲ್ಲರೂ ಕೂಡ ಒಂದು ರೀತಿಯಿಂದ ಏನು ಪ್ರತಿಭಟನೆಗಳನ್ನು ಮಾಡಿದರು. ಆ ಸಂದರ್ಭದಲ್ಲಿ ಇಷ್ಟು ಪ್ರಬಲವಾಗಿ ತೆಗೆದುಕೊಳ್ಳಲಿಲ್ಲ ಅದು. ಖಂಡಿತ ಕರಾವಳಿ ಭಾಗದಲ್ಲಿ ಆಗಿದ್ರು ಕೂಡ ಕರಾವಳಿ ಭಾಗದಲ್ಲಿ ಇರ್ರೆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಲೈನ್ಸ್, ಅದು ಬಿಜೆಪಿ ಅಂತಲ್ಲ ಕಾಂಗ್ರೆಸ್ ಅಂತಲ್ಲ ಮತ್ತೆ ಇನ್ನೊಬ್ಬರಂತಲ್ಲ, ಸೊ ಯಾರು ಕೂಡ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅದ್ರ ಬಗ್ಗೆ, ಅಥವಾ ಅದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಕೊಳ್ಳಿಲ್ಲ. ನಮ್ದೊಂದು ಸಾಂಪ್ರದಾಯಿಕ ಕ್ರೀಡೆ ಇದೆ, ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅನ್ನೋಂಥದ್ದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಗ್ಲಿ ಎಲ್ಲೋ ಒಂದ್ ನಾಲ್ಕೈದು ಭಾಗದಲ್ಲಿ ನಡೀತದ ಅನ್ನುವಂತ ಒಂದು ಬಾಲಿಶತನಕ್ಕೆ ಒಳಗಾಗಿ ಸುಮ್ಮನೆ ಕೂರಿತು ಹೊರಟಾಗಿ ಎಲ್ಲಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಾತನಾಡಿದ್ದೆಲ್ಲಿದೆ ಹೇಳಿ? ಖಂಡಿತವಾಗಿ ಎಲ್ಲೂ ಮಾತನಾಡಿಲ್ಲ. ಕಂಬಳ ವಿಚಾರದಲ್ಲಿ ಅದು ಕೋರ್ಟ್ ಆದೇಶ ಹಾಗೆ ಹೀಗೆ ಅಂತ ಅಂದು ತೆಗೆದು ಹಾಕಿದ್ ಬಿಟ್ರೆ ಹೆಚ್ಚಿನ ಮಟ್ಟದಲ್ಲಿ ಆಗ್ಲಿಲ್ಲ, ಹೆಚ್ಚಿನ ಮಟ್ಟದಲ್ಲಿ ಅದ್ರ ಬಗ್ಗೆ ಆಗ್ಲಿಲ್ಲ. ಕಂಬಳದ ಕುರಿತಾಗಿ ಜಿಲ್ಲಾಧಿಕಾರಿ ಅವರೇ ಆದೇಶ ಹೊರಡಿಸಿದ್ರೆ ಎಷ್ಟು ದೊಡ್ಡ ಪ್ರಮಾಣದ ಪ್ರತಿಭಟನೆ ಆಗ್ಬೇಕಾಯ್ತು, ಆ ಪ್ರಮಾಣದ ಪ್ರತಿಭಟನೆಗಳು ಆಗ್ಲೇ ಇಲ್ಲ. ಜಿಲ್ಲಾ ಮಟ್ಟದ ಆದೇಶ ಬಿಡಿ ಅನ್ನುವಂಥದ್ದನ್ನ ಹಾಕಿ ಸುಮ್ಮನಾದ್ರು. ಸೊ ಹೀಗಾಗಿ ಎಲ್ಲಿ ಮುಖ್ಯಮಂತ್ರಿಯವರು ಏನಾದ್ರು ಜಲ್ಲಿ ಕಂಬಳ ಕುರಿತಾಗಿ ಏನಾದ್ರು ಬರೆದ್ರ, ಪ್ರಧಾನಮಂತ್ರಿಯವರು ಪತ್ರ ಬರೆದಿದ್ರ, ಮಧ್ಯಸ್ಥಿಕೆಗೆ ಹೋದ್ರ, ಆಗ್ಲಿಲ್ಲ. ಅಂದ್ರೆ ಇರ್ರೆಸ್ಪೆಕ್ಟ್ ಆಫ್ ದಿ ಪೊಲಿಟಿಕಲ್ ಲೈನ್ಸ್ ನಾನು ಹೇಳ್ತಾ ಇರುವಂತದ್ದು, ಅದು ಕಾಂಗ್ರೆಸ್ ಬಿಜೆಪಿ ಅನ್ನುವಂಥ ಸೈಡ್ ಇಟ್ಬಿಡೋಣ ಒಂದು ಸಂದರ್ಭದಲ್ಲಿ. ರಾಜ್ಯದ ಒಂದು ಸಾಂಪ್ರದಾಯಿಕ ಕ್ರೀಡೆಯನ್ನು ನಾನು ಥ್ರೆಟ್ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗಿದೆಯಾ ಹೇಗೆ ಅನ್ನುವಂಥದ್ದು. ಎರಡನೇದು, ಜಲ್ಲಿಕಟ್ಟು ಅನ್ನುವಂಥದ್ದು ಅಕ್ರಾಸ್ ತಮಿಳ್ನಾಡು ಸಾಕಷ್ಟು ಪಾಪ್ಯುಲರ್ ಆಗಿರುವಂಥದ್ದು ಕಡೆ, ಕಂಬಳ ಕರಾವಳಿ ಭಾಗದಲ್ಲಿ ಇರುವಂಥದ್ದು. ನಮ್ಮ ರಾಜ್ಯದ ಒಂದು ದುರ್ದೈವ ಅಂತಂದರೆ ನಾವು ಕರಾವಳಿಯವರು, ಮಲೆನಾಡಿನವರು, ಬಯಲುಸೀಮೆಯವರು, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಧ್ಯ ಕರ್ನಾಟಕ ಅನ್ನುವಂಥ ಒಂದು ಭಾಗಶಃ ಒಂದು ಗುಂಪುಗಾರಿಕೆ. ಹೌದು, ಅಲ್ಲಿ ವಿಭಾಗೀಯವಾದ ಹೌದು ಅಲ್ಲಿನ ಬಿಡಿ ದೃಷ್ಟಿಕೋನ. ಹೌದು, ಅಲ್ಲಿ ಸಮಸ್ಯೆ ಬಿಡಿ ಅಂತ ನಾವು ನೋಡ್ತೇವೆ ಹೊರತಾಗಿ ಕಾವೇರಿ ಬೆಂಗಳೂರಿಗೆ ಬರ್ತದೆ ಅಂತ ನಾವು ಒಂದೇ ಒಂದು ಸಂದರ್ಭ ಹೊರತುಪಡಿಸಿದ್ರೆ ಅದಕ್ಕೆ ರಾಜಕಾರಣಿಗಳು ನಮ್ಮೆಲ್ಲ ಎಂ ಪಿ ಎಂ ಎಲ್ ಎಗಳು ಹೋಗಿ ಅಲ್ಲಿ ಮನೆ ಕಟ್ಟಬೇಕು, ಅಲ್ಲಿ ಇವರು ವಾಸಸ್ಥಾನ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ರಾಜ್ಯದಿಂದ ಪ್ರತಿಭಟನೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು. ಖಂಡಿತ ಖಂಡಿತ ಹೌದಾ? ಆದರೆ ಜನ ಸಂಪ್ರದಾಯ ಸಮಾಜ ಇನ್ವಾಲ್ವ್ ಆಗಿರುವಂತಹ ಒಂದು ಕ್ರೀಡೆಯನ್ನ ಉಳಿಸ್ಕೊಳ್ಳಿಕ್ಕೆ ಎಂ ಪಿಗಳು ಎಂ ಎಲ್ ಎಗಳು ಎಲ್ಲಿ ಕೆಲಸ ಮಾಡ್ತಾರೆ ಒಟ್ಟಾಗಿ? ಖಂಡಿತ ಖಂಡಿತ ಮಾಡೋದಿಲ್ಲ. ಎಸ್ ಮಾಡೋದಿಲ್ಲ ಅಲ್ವಾ? ಕಾವೇರಿ ವಿವಾದ ಅಂತ ತಗೊಂಡ್ರೆ ಇಟ್ಸ್ ಅ ಸ್ಮಾಲ್ ರಿವರ್, ಇಟ್ಸ್ ಅ ವೆರಿ ಸ್ಮಾಲ್. ನೇತ್ರಾವತಿಗೆ ಯಾವ ರೀತಿ ಪ್ರತಿಕ್ರಿಯೆ ಬರ್ತಾ ಇದೆ ಹೇಳಿ? ಎಲ್ಲಿ ಮಾಡ್ತಾ ಇದ್ದಾರೆ? ನೇತ್ರಾವತಿಗೆ ರಾಜ್ಯದಾದ್ಯಂತ ಆಯ್ತು. ಇಲ್ಲಿನ ಕರಾವಳಿ ಭಾಗದವರು ಹೋಗಿ ಬೆಂಗಳೂರು ಆಸ್ಪಾಸ್ನಲ್ಲಿ ನಿಂತು ಇಲೆಕ್ಷನ್ ಗೆದ್ದು ಬರ್ತಾರೆ, ಅವರೇ ಹೇಳ್ತಾರೆ ನನ್ನ ಈಗಿನ ಕ್ಷೇತ್ರ ಅಲ್ಲಿ, ಇಲ್ಲಿ ಜನ ಇಲ್ಲಿ ಜನ ನಾಲ್ಕು ಸರಿ ಆರು ಸರಿ ಸೋಲಿಸಿದ್ರು ನನ್ನ, ನಾನೇ ಯಾಕೆ ಇಲ್ಲಿ ನೋಡ್ಲಿ? ಖಂಡಿತ 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 ಇದೆ ಅಲ್ವಾ, ಒಳಗಾಗ ತಾವು ಹುಟ್ಟಿ ಬೆಳೆದ ನಾಡನ್ನೇ ಒದ್ದು ಹೋದ್ರಲ್ವಾ? ಖಂಡಿತ. ಸೊ ಅಂದ್ರೆ ರಾಜಕೀಯವಾಗಿ ಯಾವುದು ರಾಜಕೀಯವಾಗಿ ಇವ್ರು ಯಾರು ಸೀರಿಯಸ್ ಆಗಿಲ್ಲ ಕರ್ನಾಟಕದ ಮಟ್ಟಿಗೆ. ನಾನು ಇಲ್ಲಿಂದ ಹೊರ ಹೋದ್ಮೇಲೆ ಮುಗಿತಪ್ಪ ಅಲ್ಲಿ ಕೆಲಸ, ಆ ಕ್ಷೇತ್ರದ ದೃಷ್ಟಿಕೋನ ಮಾತ್ರ. ಹೌದು ಹೌದು ಹೌದು. ಹೊಸ ಕ್ಷೇತ್ರದಲ್ಲಿ ಏನಿದೆ ಅಲ್ಲಿಗೆ ನೇತ್ರಾವತಿ ವಿರುದ್ಧವಾಗಿ ಯಾರು ಮಾತಾಡ್ತಾರೆ? ಸದಾನಂದ ಗೌಡರು ಮಾತಾಡಿದ್ರ? ಮಾತಾಡಲಿಲ್ಲ. ಬೆಂಗಳೂರಿಗೆ ಬೆಂಗಳೂರಿಗೆ ನೀರು ನಾಳೆ ಅದೇ ಬೆಂಗಳೂರಿಗೆ ಅಲ್ಲಿಂದ ಎಷ್ಟು ನೀರು ಹೋಗುತ್ತೆ ಬಿಡತ್ತೆ ಅದೆಲ್ಲ ಸೆಕೆಂಡ್ರಿ, ಬಿಟ್ಟಾಕ್ಬಿಡಿ. ಚಿಕ್ಕಬಳ್ಳಾಪುರಕ್ಕೆ ಹೋಗಕ್ಕೆ ಏನೋ ಅನ್ಬೋದಪ್ಪ. ಸೊ ಇಬ್ರು ಅಲ್ಲಿನ ಎಂ ಪಿಗಳು ಕೂಡ ಈ ಮೂಲದವರೇ, ಕರಾವಳಿ ಮೂಲದವರೇ. ಹೌದು. ಹೇಳಿಕೆಗಳು ಯಾವ ರೀತಿ ಇರುತ್ತೆ?
ಇವರು ನಿಲುವು ಯಾವ ರೀತಿ ಇರುತ್ತೆ ಆಗೋದಿಲ್ಲ ಅಂದ್ರೆ ಒಂದು ಭಾವನಾತ್ಮಕವಾಗಿ ಸ್ಪಂದನೆ ಅನ್ನೋಂಥದ್ದು ನೆಲದ ಜೊತೆ ಜನರ ಜೊತೆ ಇನ್ವಾಲ್ವ್ ಇರುವಂತಹದ್ದನ್ನ ಅಲ್ಲಿ ನಮ್ಮ ಭಾಗದಲ್ಲಿ ಅದರ ಬಗ್ಗೆ ಆಗ್ತಾ ಇಲ್ಲ. ರಾಜಕೀಯವಾಗಿ ನಾವು ಗಟ್ಟಿ ನಿಲುವನ್ನ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು. ತಮಿಳ್ನಾಡು ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದೆ. ಅಟ್ ಲೀಸ್ಟ್ ತಮಿಳ್ನಾಡು ಹ್ಯಾಸ್ ಶೋಡ್ ಅಸ್ ಅ ವೇ. ನಾವು ಪೊಲಿಟಿಕಲ್ ನಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಜನರ ಜೊತೆ ಯಾವ ರೀತಿ ಕೆಲಸ ಮಾಡಬೇಕು, ಜನರ ಜೊತೆ ಹೇಗೆ ಹೊಂದ್ಕೊಂಡು ಹೋಗ್ಬೇಕು ನೋಡಿ. ಇನ್ ಅಬ್ಸೆನ್ಸ್ ಆಫ್ ಅ ಪಾಪ್ಯುಲರ್ ಲೀಡರ್ ದ ತಮಿಳ್ನಾಡು ಹ್ಯಾಸ್ ಟು ವರ್ಕ್ ನಾವು. ಜಯಲಲಿತಾ ಅನ್ನುವಂತ ಒಬ್ಬ ಶಕ್ತಿಶಾಲಿ ಒಬ್ಬ ಮುಖ್ಯಮಂತ್ರಿ ಒಬ್ಬ ವ್ಯಕ್ತಿ ಒಬ್ಬ ರಾಜಕೀಯ ನಾಯಕಿಯನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಪನ್ನೀರ್ ಸೆಲ್ವಂ ಯಾವ್ದು ರೀತಿ ಪಾಪ್ಯುಲರ್ ಲೀಡರ್ ಅಲ್ಲ ಅಲ್ಲಿ. ಸೊ ಅವ್ರು ಈ ಸಾರಿ ಕೆಲಸ ಮಾಡ್ಬೇಕಾಗಿದೆ. ಅವರಿಗೆ ಬೆಂಬಲವಾಗಿ ಜನ ನಿಲ್ತಿದ್ದಾರೆ ಅಲ್ಲಿ ಇವತ್ತಿನ ದಿನ. ಖಂಡಿತ 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 ಆ ಜನದ ಪ್ರೊಟೆಸ್ಟ್ಗೆ ಪನ್ನೀರ್ ಸೆಲ್ವಂ ಮತ್ತು ಅವ್ರ ಸರ್ಕಾರ ನಿಲ್ಬೇಕಂತ ಅನಿವಾರ್ಯತೆ ಇದೆ. ಅನಿವಾರ್ಯತೆ ಇದೆ ಹೌದಾ? ಮತ್ತೆ ಅವ್ರ ಸರ್ಕಾರದ ಒಂದು ಸವಾಲನ್ನ ಸ್ವೀಕರಿಸಿದೆ ಅಂತಕ್ಕಂಥ ಪ್ರಶಂಸೆಗೆ ಒಳಗಾಗ್ತಕ್ಕಂಥ ಒಂದು ಅವಕಾಶ ಕೂಡ. ಹೌದು ಹೌದು ಹೌದು, ಅವಕಾಶ ಇದು ಒಂದು. ಎರಡನೇದಾಗಿ ಬಿಜೆಪಿಗೆ ಕರ್ನಾಟಕ ಬಿಟ್ಟರೆ ದಕ್ಷಿಣ ಭಾರತದಲ್ಲಿ ಮತ್ತೆ ಎಲ್ಲೂ ಸ್ಥಾನ ಇಲ್ಲ. ಓಕೆ, ಈ ಕೇರಳದಲ್ಲಿ ಒಂದು ಬಂದು ಆಂಧ್ರಪ್ರದೇಶದಲ್ಲಿ ಅವರು ಟಿ ಡಿ ಪಿ ಜೊತೆ ಒಪ್ಪಂದ ಅದು ಇದು ಅನ್ನೋದು ಬಿಟ್ಟರೆ ಇವ್ ತಮಿಳ್ನಾಡಿನಲ್ಲಿ ಇಲ್ಲಿವರೆಗೂ ಇಲ್ಲಿವರೆಗೆ ಜಾಗ ಇಲ್ಲ. ಓಕೆ, ಅವ್ರದ್ದು ಈಗ ಹೊಸ ಹೋಪ್ ಕ್ರಿಯೇಟ್ ಆಗಿರುವಂಥದ್ದು ಸುಬ್ರಹ್ಮಣ್ಯಂ ಸ್ವಾಮಿ, ಮತ್ತು ಈಗ ಅವರು ಕೆಲವೊಂದಿಷ್ಟು ಇದೆ ಅಷ್ಟು ಬಿಟ್ಟರೆ ಮಾತ್ರ ಬೇರೆ ಯಾವುದು ರಿಯಲಿಯೇ ಒಬ್ಬ ಮಾಸ್ ಲೀಡರ್ ಆಗಿರಲಿ ಅಥವಾ ಎಲ್ಲೋ ಒಂದು ಇಲೆಕ್ಷನ್ ನಿಲ್ಲುವಂಥದ್ದಾಗಲಿ ಒಂದು ಸೀಟ್ ಗೆಲ್ಲುವಂಥದ್ದಾಗಲಿ ಆ ರೀತಿ ಆದಂಥ ಒಂದು ಸಂದರ್ಭ ಅವಕಾಶ ಅವ್ರಿಗಿಲ್ಲ. ಖಂಡಿತ. ಸೊ ಈ ಸಂದರ್ಭದಲ್ಲಿ ನಾನು ಸಪೋರ್ಟ್ ಮಾಡಿದೆ ಅನ್ನೋದು. ಅಂದರೆ ಲಾಂಗ್ ರೇಂಜ್ ಅನ್ನ ಪೊಲಿಟಿಕಲ್ ಏಮ್ ಅನ್ನು ಇಟ್ಕೊಂಡು ಓಕೆ ಒಂದು ಮಾಡಿದಂಥ ಒಂದು ಸ್ಟ್ರಾಟಜಿ ಕೂಡ ಹೌದು. ಅಂದರೆ ನಾನು ಮಾಡಲ್ಲ, ನೀವು ಅಲ್ಲಿಂದ ಆರ್ಡಿನೆನ್ಸ್ ಅನ್ನು ತೆಗೆದುಕೊಂಡು ಬನ್ನಿ, ಆ ಆರ್ಡಿನೆನ್ಸ್ ಅನ್ನು ರಾಜ್ಯದ ಸರ್ಕಾರ ಅಲ್ಲಿನ ಇವರು ರಾಜ್ಯಪಾಲರು ಹೊರಡಿಸ್ಲಿ, ಅಲ್ಲಿನ ಆರ್ಡಿನೆನ್ಸ್ ಬಂದ್ರೆ ಅದ್ ನಾನು ಸೆಂಟ್ರಲ್ ಇಂದ ನಾನು ಪ್ರೆಸಿಡೆಂಟ್ಗೆ ನಾವು ಕಳಿಸ್ತೇವೆ, ನೋಡೋಣ ಮುಂದಿನ ಮುಂದೆ ಅಂತೇಳಿ. ಖಂಡಿತ ಅನ್ನುವಂಥದ್ದು. ಅಂದ್ರೆ ಇದೊಂದು ರಾಜಕೀಯವಾಗಿ ಒಂದು ವೆರಿ ಪ್ಲಾನ್ಡ್ ಮೂವ್, ವೆರಿ ಪ್ಲಾನ್ಡ್ ಮೂವ್, ವೆರಿ ಡಿಪ್ಲೊಮ್ಯಾಟಿಕ್ ಮೂವ್ ಇದು. ಆ ರೀತಿ ಆದಂತ ನೋಡಿದ್ರೆ ನಾನು ನೇರವಾಗಿ ಡಿಸೈನ್ ಮಾಡಲ್ಲಪ್ಪ, ಕೇಂದ್ರ ಸರ್ಕಾರ ಡಿಸೈನ್ ಮಾಡ್ತಾ ಇಲ್ಲ, ಯಾರು ಮಾಡಿದಿರಿ? ರಾಜ್ಯದ ಮಾಡಿದ್ರಿ, ನೀವೇ ಮಾಡಿದಿರಿ, ವಿಲ್ ಸಪೋರ್ಟ್ ಯು ಅನ್ನುವಂಥದ್ದು. ಅಂದ್ರೆ ಆ ರೀತಿ ಆದಂತ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡುವಂಥದ್ದು, ಒಂದು ಪೊಲಿಟಿಕಲ್ ಮೆಸೇಜಿಂಗ್ ಕೊಡುವಂತಹ ಒಂದು ಪ್ರತಿಕ್ರಿಯೆಯನ್ನ ಇಲ್ಲಿ ಪ್ರಧಾನಿ ಅಥವಾ ಇನ್ಯಾರು ಕ್ಯಾಬಿನೆಟ್ ಇನ್ವಾಲ್ವ್ ಆಗಿರುವಂತಹ ಸಂದರ್ಭ ಕಂಡು ಬರ್ತದೆ, ಮೇಲ್ನೋಟಕ್ಕೆ ಕಂಡು ಬರ್ತದೆ. ಹಾಗಿದ್ರೆ ಇಲ್ಲಿ ಒಂದು ಕಡೆ ರಾಜಕೀಯ ಲಾಭಕ್ಕಾಗಿ ಕೇಂದ್ರ ಸರ್ಕಾರವು ಕೂಡ ಒಂದು ಕಾನೂನಿನ ಮೇಲೆ ಅಥವಾ ಒಂದು ಏನು ಸುಪ್ರೀಂ ಕೋರ್ಟ್ನ ಆದೇಶದ ಮೇಲೂ ಕೂಡ ಸವಾರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕಮಲ್, ಎರಡು ವಿಚಾರಗಳು ಇಲ್ಲಿ ಪ್ರಬಲವಾಗಿ ಕೇಳಿ ಬರ್ತದೆ. ನಂಬರ್ ಒನ್, ಒಂದು ಗೋವು ಮತ್ತು ಅದರ ಸುತ್ತಮುತ್ತಲಿನ ರಾಜಕಾರಣ ಏನು ಕಳೆದ ಎರಡೂವರೆ ವರ್ಷದಲ್ಲಿ ನಡೀತಾ ಇದೆಯೋ ಈ ದೇಶದಲ್ಲಿ, ಅದು ಸಾಕಷ್ಟು ಪ್ರಬಲವಾಗಿ ತೆಗೆದುಕೊಂಡಿದೆ. ಈಗ ಮೋದಿಯ ಸಪೋರ್ಟರ್ಸ್ ಕೂಡ ಮಾತನಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ಅಂದ್ರೆ ಬಿಜೆಪಿಯ ಬೆಂಬಲಿಗ ಗಣದಲ್ಲಿ ಇರುವಂತದ್ದು ಅಂತಂದ್ರೆ, ನೀವು ಇವತ್ತಿನ ದಿನ ಪ್ರಾಣಿ ವಧೆಯನ್ನ ನಿಷೇಧ ಪ್ರಾಣಿ ವಧೆಯದಕ್ಕೆ ಕೂಡ ಮಾತನಾಡೋದಿಲ್ಲ, ಆದ್ರೆ ಪ್ರಾಣಿಯನ್ನ ಮನೋರಂಜನೆಗಾಗಿ ಕ್ರೀಡೆಗಾಗಿ ಏನು ಉಪಯೋಗಿಸ್ಕೊಳ್ತಾರೆ ಅದ್ರ ಬಗ್ಗೆ ಮಾತನಾಡ್ತೀರಾ? ಹಾಗಾದ್ರೆ ಪ್ರಾಣಿ ಪ್ರಿಯರು ಪ್ರಾಣಿ ವಧೆಯನ್ನ ಯಾಕೆ ವಿರೋಧ ಮಾಡಲಿಲ್ಲ ಅನ್ನುವಂತ ಮಾತುಗಳು. ಖಂಡಿತ 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 ಇದು ಕೇಳಿ ಬರುವಂತದ್ದು ಒಂದು. ಎರಡನೇದಾಗಿ ಒಂದು ರೀತಿಯಾದಂತ ಒಂದು ಮೆಸೇಜಿಂಗ್ ಹೋಗ್ಬೇಕಾಗತ್ತೆ, ಒಂದು ಪೊಲಿಟಿಕಲ್ ಮೆಸೇಜಿಂಗ್ ಅವ್ರಿಗೂ ಕೂಡ. ಸೊ ಹೀಗಾಗಿ ಅದೇ ಗೋವು ಅನ್ನ ಒಂದು ಇನ್ವಾಲ್ವ್ ಇರುವುದರಿಂದ ಸಂದರ್ಭದಲ್ಲಿ ಸಹಜವಾಗಿ ಪ್ರೋ ಆಕ್ಟಿವ್ ಆಗಿ ಸ್ವಲ್ಪ ಕೆಲಸ ಮಾಡಿದಂತ ಸಂದರ್ಭ ಇಲ್ಲಿ ಕಂಡು ಬರ್ತಂತ. ಇನ್ನೊಂದು ಸಂಗತಿ ಕಮಲ್, ಬಿಟ್ಬಿಡಿ ಈ ಗೋವಿನ ರಾಜಕಾರಣ, ಬಿಜೆಪಿಯ ರಾಜಕಾರಣ, ಕಾಂಗ್ರೆಸ್ನ ರಾಜಕಾರಣ ಅಥವಾ ತಮಿಳುನಾಡಿನ ಒಳಗಿನ ರಾಜಕಾರಣ ಇವೆಲ್ಲವನ್ನೂ ಬಿಟ್ಟು ಬರೀ ಪ್ರಾಣಿ ಮತ್ತು ಮನುಷ್ಯನ ನಡುವಿನ ಸಂಬಂಧಗಳ ಬಗ್ಗೆ ನಾವು ಏನಾದರೂ ವಿಶ್ಲೇಷಣೆ ಮಾಡೋದಾದ್ರೆ, ಇದು ಹಿಂದಿನಿಂದನೂ ನಡೆದುಕೊಂಡು ಬಂದಿರುವಂತದ್ದು. ಒಂದು ಶಕ್ತಿ ಸಾಮರ್ಥ್ಯದ ಪ್ರದರ್ಶನ, ಇದು ನಂಬರ್ ಒನ್. ನಂಬರ್ ಟೂ, ಜನ ಮತ್ತು ಸಾಂಪ್ರದಾಯಿಕ ಕ್ರೀಡೆಗಳ ಬಗ್ಗೆ ಯಾರಿಗಾದ್ರೂ ಏನಾದರೂ ಸ್ವಲ್ಪ ಆದ್ರೂ ಮಾಹಿತಿ ಇದ್ರೆ ಈ ರೀತಿಯಾದಂತ ವಾತಾವರಣ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಇವತ್ತಿನ ದಿನ. ಪ್ರಾಣಿಯನ್ನ ಹಿಂಸಿಸಲಿಕ್ಕೆ ಅಲ್ಲಿ ಪ್ರಾಣಿಯ ಶಕ್ತಿಯನ್ನ ಟೆಸ್ಟ್ ಮಾಡುವಂತದ್ದು. ಕಂಬಳದಲ್ಲಿ ಹಿಂಸೆ ಇರೋದಿಲ್ಲ ಅಲ್ಲಿ. ಹೌದು ಹೌದು ಹೌದಾ? ಆ ಕಂಬಳಕ್ಕೆ ಆ ಕೋಣವನ್ನ ಅವನು ರೆಡಿ ಮಾಡ್ಬೇಕಂತಿದ್ರೆ ಅದರಿಂದ ಶ್ರಮ ಇರ್ತದೆ
ಅದನ್ನ ಅವರು ತೆಗೆದುಕೊಂಡು ಹೋಗ್ತಾರೆ, ಗದ್ದೆಯಲ್ಲಿ ಇರ್ತದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಸಾಕಷ್ಟು ಸಂದರ್ಭದಲ್ಲಿ ಕೊಡ್ತಕ್ಕಂತ. ಹೌದು, ಅದಕ್ಕಾಗಿ ಕೆಲವೊಂದು ಗರಡಿಗಳನ್ನು ಕೂಡ ಹೌದು ಹೌದು ಕ್ರಿಯೇಟ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಜನ ಅದಕ್ಕಾಗಿಯೇ ಅವರು ಬೆಳೆಸುವಂತದ್ದು ಖಂಡಿತ ನೆಚ್ಚಿಕೊಂಡು ಬದುಕ್ತಕ್ಕಂಥದ್ದು ಇದೆ. ಕಂಬಳ ಬಗ್ಗೆ ವಿರೋಧ ಮಾಡ್ತಿರಲ್ವಾ ಜನ ಸಂಪ್ರದಾಯ ಕ್ರೀಡೆಗೆ, ಕುದುರೆ ಜೂಜಿ ರೇಸ್ ಬಗ್ಗೆ ಮಾತಾಡ್ಲಿ ಇವರು? ಖಂಡಿತ 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 ಪ್ರಾಣಿ ಪ್ರಿಯರು, ಕುದುರೆ ಜೂಜಿನ ಬಗ್ಗೆ ಮಾತಾಡ್ಲಿಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಇವರು? ಯಾಕೆ ಅಲ್ಲಿ ದೊಡ್ಡ ದೊಡ್ಡ ಎಲ್ಲರೂ ಇನ್ವಾಲ್ವ್ ಇದ್ದಾರೆ ಅನ್ನುವಂಥ ಸಂದರ್ಭದನ್ನ, ಇದು ರೈತರು ಜನರು ನಡೆಸ್ಕೊಂಡಂಥದ್ದು, ಕಾರ್ಮಿಕರು ನಡೆಸ್ಕೊಂಡು ಹೋಗುವಂತಹ ಸಂದರ್ಭ ಇದೆ ಅನ್ನುವಂಥದ್ದು ಕಾರಣಕ್ಕಾಗಿ ವಿರೋಧ ಮಾಡೋದ ಇಲ್ಲಿ ಅಲ್ವಾ? ಹೌದು, ಇಲ್ಲಿದೆ ಬೆಟ್ಟಿಂಗ್ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ಬೆಟ್ಟಿಂಗ್ ಆಗತ್ತೆ, ಆಗತ್ತೆ ಬೆಟ್ಟಿಂಗ್ ಆಗತ್ತಪ್ಪ, ಆಯ್ತು ಒಪ್ತೇನೆ ನಾನು. ಕುದುರೆ ರೇಸ್ ನಷ್ಟು ಆಗ್ಲಿಕ್ಕಿಲ್ಲ, ಕುದುರೆ ರೇಸ್ ಅನ್ನು ವಿರೋಧ ಮಾಡಿ ಅಲ್ಲ ಪ್ರಾಣಿ ಪ್ರಿಯರು, ಯಾಕೆ ಮಾಡೋದಲ್ಲಪ್ಪ ಅದನ್ನ? ಸೊ ಮುಂಚೆಯಿಂದನೂ ಕೂಡ ಜನ ಸಂಪ್ರದಾಯಗಳ ಜೊತೆ ಹೊಂದಿಕೊಂಡು ಬಂದಿರುವಂತಹ ಲೋಕಲ್ ಇರುವಂತಹ ಒಂದು ಇದನ್ನ ನಾವು ಯಾಕೆ ಒತ್ತಿಂದ ವಿರೋಧ ಮಾಡ್ತೇವೆ? ಗುಳಿ ಕಾಳಗ ಯುರೋಪ್ನಲ್ಲಿನ ಪ್ರಮುಖ ಕ್ರೀಡೆ, ಇಡೀ ಜಗತ್ತ ನೋಡ್ಲಿಕ್ಕೆ ಹೋಗತ್ತೆ ಅಲ್ಲಿಗೆ, ಇಡೀ ಜಗತ್ತು ಹೋಗುತ್ತೆ. ಇಟ್ಸ್ ಅ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್. ಖಂಡಿತ ಖಂಡಿತ, ಈ ದೇಶದಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ ಮಾಡಕ್ಕೆ ಎಷ್ಟೊಂದು ಅವಕಾಶ ಇರುವಂತ ಸಂದರ್ಭದಲ್ಲಿ ಇದ್ಯಾಕೆ ವಿರೋಧ ಮಾಡ್ತೀರಾ? ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಕೇವಲ ನಾನು ಗೋ ಹತ್ಯೆಯನ್ನ ಬೆಂಬಲಿಸಬೇಕು ಬೆಂಬಲಿಸಬಾರದು ಅನ್ನುವಂತಹ ಚರ್ಚೆಗಳು ಕೂಡ ಒಂದು ಪ್ರಾಣಿ ಮತ್ತು ಪ್ರಾಣಿಯ ಶಕ್ತಿಯನ್ನ ಪಾಸಿಟಿವ್ ಆಗಿ ಉಪಯೋಗಿಸ್ಕೊಳ್ಳುವಂತಹ ಒಂದು ಸಂದರ್ಭ. ಮೂರನೇದಾಗಿ, ಜನಸಂಪ್ರದಾಯಿಕ ಕ್ರೀಡೆಗಳನ್ನ ಜನರ ಜೊತೆ ನಾವು ಇರ್ತೇವೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಜನಸಂಪ್ರದಾಯವನ್ನ ಯಾಕೆ ಬೆಳೆಸಬಾರದು? ಅದನ್ನ ಉಳಿಸಿ ಬೆಳೆಸಲಿಕ್ಕೆ ಯಾಕೆ ಅವಕಾಶ ಕೊಡಬಾರದು? ಖಂಡಿತ, ಇದರಲ್ಲಿ ಯಾವುದೇ ಮೂಢನಂಬಿಕೆ ಇಲ್ವಲ್ಲ. ನಿಜ 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 ಸರ್. ಸೊ ಆ ರೀತಿ ಆದಂತದನ್ನ ಬೆಳೆಸ್ಕೊಳ್ಳಿ. ಓಕೆ, ಅಲ್ಲಿ ಹೇಳ್ತಾ ಇರುವಂತದ್ದು. ಎಸ್ ಸರ್, ಖಂಡಿತವಾಗ್ಲು ಖಂಡಿತವಾಗ್ಲು ಈ ಎಲ್ಲ ವಿಚಾರಗಳು ಕೂಡ ಪ್ರಮುಖವಾಗಿ ಇವತ್ತು ಮತ್ತೊಮ್ಮೆ ವಿಮರ್ಶೆಗೆ ಒಳಗಾಗಬೇಕಾಗಿದೆ, ಮತ್ತೊಮ್ಮೆ ಆ ರೀತಿಯಾದಂತಹ ಚಿಂತನೆ ಹೆಚ್ಚಾಗಿ ಇದಕ್ಕೇನಾದ್ರೂ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆಯನ್ನು ನಾವು ನಿರೀಕ್ಷೆ ಮಾಡಬೇಕು. ಖಂಡಿತವಾಗಿ ಖಂಡಿತವಾಗಿ. ಎಸ್ ಸರ್, ಸಾಕಷ್ಟು ವಿಚಾರಧಾರೆಗಳಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ. ಎಸ್ ಎಸ್ ವೀಕ್ಷಕರ, ಒಟ್ಟಾರೆಯಾಗಿ ಜಲ್ಲಿಕಟ್ಟು ವರ್ಸಸ್ ಕಂಬಳ ಕಾರ್ಯಕ್ರಮದಲ್ಲಿ ಈ ಚಿಂತನೆಗಳೇನು ಹರಿದು ಬಂದಿದೆ, ಇದು ಇನ್ನೂ ಕೂಡ ಮೇಲ್ಮಟ್ಟಕ್ಕೆ ಹೋಗಬೇಕಾಗಿದೆ. ಆ ಬಗ್ಗೆ ಹೆಚ್ಚಿನ ಒಂದು ಆಲೋಚನೆಗಳು ಮತ್ತು ಚರ್ಚೆಗಳು ಆಗಿ ಅದು ಸಾಧ್ಯವಾದಷ್ಟು ಬೇಗನೆ ಬಗೆಹರಿದ್ರೆ ಕರ್ನಾಟಕಕ್ಕೂ ವಿಶೇಷವಾಗಿ ಕರಾವಳಿಗೂ ಒಂದಷ್ಟು ಆಶಾಭಾವನೆ ಕಂಬಳದ ಕುರಿತಂತೆ ಮೂಡಬಹುದು ಅಂತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಸದುದ್ದೇಶ. ಇದಿಷ್ಟು ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.